ತುಂಬ ಸಂತೋಷಪಟ್ಟೆ ನಾನು. ಸ್ವಾಮೀಜಿಯವರು ಬಂದು ಎಷ್ಟು ದೊಡ್ಡ ಕೆಲಸ ಮಾಡಿದ್ದಾರೆ. ಸಂಸಾರ ಮಂದಿರ ಕೃಷ್ಣನ ವಿಗ್ರಹ ಅಂತೂ ಆನಂದದಾಯಕ. ಹೌದು, ತುಂಬ ತುಂಬ ಚೆನ್ನಾಗಿದೆ ಅದು. ಎಷ್ಟೇ ಪದಗಳೇ ಚೆನ್ನಾಗಿದೆ ಅಂದರೆ ಸಾಲದು ಪದ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ಕಲ್ಚರಲ್ ಪ್ರೋಗ್ರಾಮ್ ಇಂಥದ್ದು ಸಂಗೀತ ವಿದ್ವಾಂಸರು ಬಂದರೆ ಅವರ ಪ್ರೋಗ್ರಾಮನ್ನು ಏರ್ಪಾಡು ಮಾಡಿ ಆ ಸಂಗೀತ ಸುಧಿಯನ್ನು ನೀವೆಲ್ಲ ಅನುಭವ ಸಹ ಮಾಡ್ತಾ ಇದ್ದಾರಲ್ಲ, ಅದು ಬಹಳ ದೊಡ್ಡ ಕೆಲಸ. ನನಗೆ ಉಡುಪಿ ಮಠದ ಯಜಮಾನಿಗರೆಲ್ಲ ನನಗೆ ಆಶೀರ್ವಾದ ಮಾಡಿದ್ದಾರೆ. ಪೇಜಾವರ ಶ್ರೀಗಳು, ತುತ್ತಿಗೆ ಮಠದ ಶ್ರೀಗಳ ಮನೆ ಅವರು ಇವರು ಎಂಟು ಮಠದ ಶ್ರೀಗಳ ಅಷ್ಟು ಜನವೂ ನನಗೆ ಅನುಗ್ರಹ ಮಾಡಿ ಆಶೀರ್ವಾದ ಮಾಡಿದ್ದಾರೆ. ಅವರ ಬಲವೇ ನಾನು ಇವತ್ತು ನಿಮ್ಮ ಮುಂದೆ ಹಾಡ್ತಾ ಕೊಡ್ತೇನೆ. ಏಸು ಜನ್ಮದ ಸುಕೃತವು, ಎಷ್ಟು ಜನ್ಮದ ಸುಕೃತವೋ ಆ ಯಜಮಾನಿಯರ ಒಂದು ಆಶೀರ್ವಾದ ನನಗೆ ಲಭ್ಯವಾಗಿದೆಯಲ್ಲ, ಅದು ಬಹುಜನ್ಮದ ಫಲ ಅಂತ ನಾನು ಅನ್ಕೊಂಡಿದ್ದೆ. ನನಗೆ ತುಂಬ ಸಂತೋಷ, ಇನ್ನೊಂದು ಅವಕಾಶ ಸಿಕ್ಕಿ, ದೇವರ ದರ್ಶನ ಸಿಕ್ಕಿ, ಹಾಡೋದಕ್ಕೆ ಅವಕಾಶವಾದಕ್ಕೆ ನಾನು ಮಠದ ಅಡ್ಮಿನಿಸ್ಟ್ರೇಟರ್ ಅವರಿಗೂ ಅಥವಾ ಜೊತೆಗೆ ಸ್ವಾಮೀಜಿಯವರಿಗೆ ನಾನು ಅತ್ಯಂತ ನನ್ನ ಕೃತಜ್ಞತಾಪೂರ್ವಕವಾದ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಇಂಥ ಕಾರ್ಯಗಳಿಗೆ ನಿಮ್ಮಂಥ ರಸಿಕರ ಬೆಂಬಲ ಇರಲೇಬೇಕು, ಇಲ್ಲದೆ ಹೋದರೆ ಆಗೋದೇ ಇಲ್ಲ. ನೂರಾರು ಕೈಗಳು ಸೇರಲೇ ಇಂಥ ಕೆಲಸವನ್ನು ಮಾಡೋಕ್ಕೆ ಸಾಧ್ಯ. ನೀವೆಲ್ಲ ಮಾಡ್ತೀರಿ, ಮಾಡ್ತಾ ಇದ್ದೀರಿ, ಮುಂದಕ್ಕೂ ಮಾಡ್ತೀರಿ ಅಂತ ನಂಬಿದ್ದೇನೆ. ನಮಸ್ಕಾರ. in a small auditorium, so please select one box for one person.